ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ 10 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ನಮ್ಮೆಲ್ಲರ ಒಕ್ಕೊರಲಿನ ಧ್ವನಿ ಏನಪ್ಪ ಅಂದ್ರೆ ಗೆದ್ದು ಬಾ ಇಂಡಿಯಾ ಅಂತ ಮನ್ಮನೆ ಆಫ್ ಕೋರ್ಸ್ ನಮ್ಮ ಅಕೌಂಟ್ ಓಪನ್ ಆಯಿತು ಮೀರಾಬಾಯ್ ಚಾನು ಬೆಳ್ಳಿ ಪದಕವನ್ನು ಮುಡಿಗೇರಿಸಿದ್ರು ಇದೀಗ ಟೋಕಿಯೋ ಒಲಿಂಪಿಕ್ಸ್ ನ ಅಪ್ಡೇಟ್ ಏನಪ್ಪ ಅಂದ್ರೆ ಭಾರತಕ್ಕೆ ಮತ್ತೊಂದು ಪದಕ ಸಿಗುವ ಎಲ್ಲ ನಿರೀಕ್ಷೆ ಸೆಮಿಫೈನಲ್ ಗೆ ಬಾಕ್ಸರ್ ಲವ್ಲಿನಾ ಬೋರ್ಗೊಹೈನ್ ಎಂಟ್ರಿ ಕೊಟ್ಟಿದ್ದಾರೆ ಚೀನಾದ ಚಿನ್ ಚೆನ್ ನಿಯಾನ್ ವಿರುದ್ಧ ನಾಲ್ಕು ಒಂದು ಅಂತರದ ಜಯ ಬ್ರೇಕಿಂಗ್ ನ್ಯೂಸ್ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರು ಅಂದ್ರೆ ಮೂರಲ್ಲೊಂದು ಪದಕ ಬಂದೇ ಬಂತು ಅಂತ ಕ್ವಾರ್ಟರ್ ಫೈನಲ್ ನಲ್ಲಿ ಚೀನಾ ವಿರುದ್ಧ ಜಯವನ್ನ ಸಾಧಿಸಿದ್ರು ಸೆಮಿಫೈನಲ್ ನಲ್ಲಿ ಲವ್ಲಿನಾ ಟರ್ಕಿಯ ಬುಸೆನ್ಸ್ ಎದುರಾಳಿಯಾಗಿ ಇದ್ರು ಮಹಿಳಾ ಬಾಕ್ಸಿಂಗ್ ನಲ್ಲಿ ಭಾರತಕ್ಕೆ ಪದಕದ ಭರವಸೆ ಸಿಗ್ತಾ ಇದೆ ಇನ್ನು ಲವ್ಲಿನಾ ಬೋರ್ಗೊಹೈನ್ ಸಾಧನೆಗೆ ಕಿರಣ್ ರಿಜಿಜು ಅನುರಾಗ್ ಠಾಕೂರ್ ಕೂಡ ಶುಭ ಕೋರಿದ್ದಾರೆ ಆಕೆನೇ ಲವ್ಲಿನಾ ಇನ್ನೀಗ ಸೆಮಿಫೈನಲ್ ಗೆ ಬಾಕ್ಸರ್ ಲವ್ಲಿನಾ ಎಂಟ್ರಿ ಕೊಟ್ಟಿದ್ದಾರೆ ಸೆಮಿಫೈನಲ್ ಗೆದ್ದರೆ ಫೈನಲ್ಸ್ ಆ ಫೈನಲ್ಲಿ ಆಗ ಸೆಮಿಫೈನಲ್ ಗೆದ್ಬಿಟ್ರೆ ಮುಗೀತಲ್ಲ ಚಿನ್ನ ಇಲ್ಲ ಬೆಳ್ಳಿ ಫಿಕ್ಸ್ ಫೈನಲ್ಗೆ ಎಂಟ್ರಿ ಕೊಟ್ಟರೆ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ ಆಗ ಚಿನ್ನವನ್ನೇನಾದರೂ ಪಡೆದರೆ ಭಾರತಕ್ಕೆ ಮೊದಲ ಚಿನ್ನದ ಗರಿ ಈ ಬಾರಿಯ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೊನ್ಮೊನ್ನೆ ಅಷ್ಟೇ ಮೀರಾಬಾಯ್ ಚಾನು ರಜಕ ಪದವನ್ನು ತೆಗೆದುಕೊಳ್ಳುವುದರ ಮೂಲಕ ಈ ಇಡೀ ಏನೋ ಒಲಿಂಪಿಕ್ಸ್ನ ಮುನ್ನುಡಿ ಬರೆದರು ಭಾರತಕ್ಕೆ ಮೊದಲ ಪದಕವನ್ನು ತಂದುಕೊಟ್ಟಿದ್ದಾರೆ ಈಗ ಮಗದೊಂದು ಪದಕದ ನಿರೀಕ್ಷೆಯಲ್ಲಿ ಲವ್ಲಿನಾ ಇದ್ದಾರೆ